ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಬಿ ಬಿ ಎ ಮುಗಿದ ನಂತರ ಯಾವ ಕಂಪನಿಗಳಲ್ಲಿ ಕೆಲಸ ಮಾಡ್ಬೋದು, ಜಾಬ್ಸ್ ಯಾವ ಜಾಬ್ಸು ಪಡೆಯಬಹುದು. ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಪ್ರೈವೇಟ್ ಅಥವಾ ಗೌರ್ಮೆಂಟ್ ಕಂಪ್ನಿಗಳಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ಬೋದು. ಆಪರೇಷನ್ಸ್ ಅನಾಲಿಸ್ಟ್ ಕಂಪನಿ ರಿಸರ್ಚ್ ಡಿಸಿಷನ್ ಮೇಕಿಂಗ್ ಯಾವುದೇ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಕಂಪ್ನಿಗಳಲ್ಲಿ ಆಪರೇಷನ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ಬೋದು. ಅಕೌಂಟೆಂಟ್ ಕಂಪನಿ ಅಥವಾ ಬ್ಯಾಂಕ್ಗಳಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಬ್ಯಾಂಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮತ್ತು ಕಂಪನಿಗಳಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಎಷ್ಟು ಇನ್ವೆಸ್ಟ್ ಮಾಡಬೇಕಂತ ಇನ್ವೆಸ್ಟ್ಮೆಂಟ್ ಬ್ಯಾಂಕರಾಗಿ ಕೆಲಸ ಮಾಡ್ಬೋದು. ಲೋನ್ ಆಫೀಸರ್ ಬ್ಯಾಂಕ್ಸ್ ಅಥವಾ ಫೈನಾನ್ಷಿಯಲ್ ಕಂಪನಿಗಳಲ್ಲಿ ಲೋನ್ ಆಫೀಸರ್ ಆಗಿ ಕೆಲಸ ಮಾಡ್ಬೋದು. ಫೈನಾನ್ಷಿಯಲ್ ಮ್ಯಾನೇಜರ್ ಕಂಪನಿಗಳಲ್ಲಿ ಫೈನಾನ್ಷಿಯಲ್ ರಿಪೋರ್ಟ್ ತಯಾರು ಮಾಡುವ ಮ್ಯಾನೇಜರ್ ಆಗಿ ಕೆಲಸ ಮಾಡ್ಬೋದು. ಸೇಲ್ಸ್ ಎಕ್ಸಿಕ್ಯೂಟಿವ್ ಕಂಪನಿಗಳಲ್ಲಿ ಯಾವ ರೀತಿ ಸೇಲ್ಸ್ ಪ್ರಮೋಷನ್ ಮಾಡಬೇಕು ಮತ್ತು ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ಬೋದು. ಅಸಿಸ್ಟೆಂಟ್ ಮ್ಯಾನೇಜರ್ ಕಂಪನಿಗಳಲ್ಲಿ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಕಂಪನಿಗಳಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ಬೋದು. ಪ್ರೊಫೆಷನಲಿ ಆಫೀಸರ್ ಕಂಪನಿಗಳಲ್ಲಿ ಸೂಪರ್ವೈಸರಿ ಮ್ಯಾನೇಜಿಂಗ್ ಕ್ಯಾಶನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಪ್ರೊಫೆಷನಲಿ ಆಫೀಸರ್ ಆಗಿ ಕೆಲಸ ಮಾಡ್ಬೋದು. ಅಕೌಂಟೆಂಟ್ಸ್ ಮ್ಯಾನೇಜರ್ ಕಂಪನಿ ಅಥವಾ ಬ್ಯಾಂಕ್ಗಳ ಅಕೌಂಟ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ಬೋದು.